ಸೊ ನಮಸ್ಕಾರ, ಇವತ್ತು ನವಂಬರ್ 21 ಮಂಗಳೂರಲ್ಲಿದ್ದೀನಿ. ಆ್ಯಂಡ್ ಇಲ್ಲಿಂದ ನಾನು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ. ಬ್ಯಾಂಗ್ಳೂರಲ್ಲಿ ಒಂದು 2-3 ಡೇಸ್ ಇದ್ದು ಅಲ್ಲಿಂದ ಮತ್ತೆ ಡೆನ್ಮಾರ್ಕ್ ಹೊರಡ್ತಿದ್ದೀನಿ. ಸೊ ಸದ್ಯಕ್ಕೆ ಈ ವ್ಯೂವಿಗೆ ನಾನು ಬಾಯ್ ಹೇಳ್ತಾ ಇದ್ದೀನಿ. ಇವಾಗ 11:30 ಆಗಿದೆ ಆ್ಯಂಡ್ ನನ್ನ ಫ್ಲೈಟ್ ಇರೋದು ಅರೌಂಡ್ 2:40. ಸೊ ಇನ್ನು 2-3 ಅವರ್ಸ್ ಇದೆ, ಹೊರಡ್ಬೇಕು ಇವಾಗ ಇಲ್ಲಿಂದ, ಊಟ ಮಾಡಿ ಹೊರಡ್ತೀನಿ. ಸೊ ಟೈಮ್ ಇವಾಗ 12:30 ಆಗಿದೆ. ನಾನು ಬೇಸಿಕಲಿ ಲಾಸ್ಟ್ ಟೈಮ್ ಹೇಳಿದ್ದೆ ಈಗ ಬ್ಲಾಗಲ್ಲಿ, ನಾನು ಸೆಲ್ಫ್ ಡ್ರೈವ್ ಕಾರ್ ಇಲ್ಲಿ ಮಂಗ್ಳೂರು ಬಂದಾಗ ತೊಗೊಂಡಿದ್ದೇನೆ ಅಂತ. ಸೊ ನಮ್ಮ ಜೊತೆ ಸಮರ್ಥ ಇದೆ. ಸೊ ಬೇಸಿಕಲಿ ಈ ಕಾರ್ನ ನಾನು ರೆಂಟ್ಗೆ ಇಲ್ಲಿ ಬಂದಾಗ ತೊಗೊಂಡಿದ್ದೀನಿ, ಸೆಕೆಂಡ್ ಟೈಮ್ ತೊಗೊಂಡು. ಸೊ ಅವ್ರ ಸರ್ವಿಸ್ ತುಂಬ ಚೆನ್ನಾಗಿದೆ. ಈ ನಾನು ಏರ್ಪೋರ್ಟಿಗೆ ಬಂದಾಗಲೇ ಏರ್ಪೋರ್ಟಿಂದ ಪಿಕಪ್ ಮಾಡಿ ಅವರು ಅಲ್ಲೇ ಕಾರ್ ಕೊಡ್ತಾರೆ. ಇದು ಸೆಕೆಂಡ್ ಟೈಮ್, ಬೇಸಿಕಲಿ ಲಾಸ್ಟ್ ಟೈಮ್ 5 ಡೇಸ್ ತೊಗೊಂಡಿದ್ದೆ ಆ್ಯಂಡ್ ಈ ಸಲ 2 ಡೇಸ್ ತೊಗೊಂಡೆ ಅನ್ಸುತ್ತೆ. ನಮ್ಮ ಆ್ಯಕ್ಚುಲಿ ಶ್ರೀ ಗಣೇಶ್ ಸೆಲ್ಬ್ರೇಟ್ ಕಾರ್ಸ್ ಅಂತೇಳಿ, ಓಕೆ, ಓಪನ್ ಆಗಿ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ಓಕೆ, ಇವಾಗ ನಾವು ಒಟ್ಟು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಎಲ್ಲಿ ಇದ್ದು ಸೊ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನಮ್ಮ ಸರ್ವಿಸ್ ಕೊಡ್ತಿದ್ದೀವಿ. ಓಕೆ, ಕಸ್ಟಮರ್ಗೆ ಯಾವುದೇ ರೀತಿಯ ಇನ್ಕನ್ವೀನ್ಸ್ ಆಗಬಾರ್ದು, ಅವರಿಗೆ ಆರಾಮ್ಸಿ ಹ್ಯಾಸಲ್ ಫ್ರೀ ಸರ್ವಿಸ್ ಕೊಡಬೇಕು ಅಂತೇಳಿ ನಮ್ಮ ಇಂಟೆನ್ಷನ್. ಲಾಸ್ಟ್ 2 ಇಯರ್ಸ್ ಇಂದ ನಾವು ವರ್ಕೌಟ್ ಮಾಡೋದು. ಸೊ ಮ್ಯಾಕ್ಸಿಮಮ್ ನಾವು ಸರ್ವಿಸ್ ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದೇವೆ, ಎಷ್ಟು ಆಗುತ್ತೆ ಅಂತೇಳಿ ಸರ್ ಅವ್ರು ಹೇಳಬೇಕು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸರ್ವಿಸ್, ಡಿಸ್ಕೌಂಟ್ ಏನಾದ್ರು ಕೊಟ್ಟರೆ ತೊಗೊಳ್ಳಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರು ಕೇಳಿದ್ರೆ ವಾರ್ನರ್ಸ್ ಚಾನ್ಸ್ ಪ್ಲೀಸ್ ಕೊಡಿ. ಆ್ಯಂಡ್ ಇನ್ನೇನಾದ್ರೂ ಉಡುಪಿ ಅವರು ಅಲ್ಲಿ ಪುತ್ತೂರು ಎಲ್ಲಾದ್ರು ಡೆಲಿವರಿ ಬೇಕಂದು ಕೊಡ್ತೀರಾ? ಎಲ್ಲ ಕೊಡ್ತೀವಿ ಸರ್, ಅಪ್ ಟು ಮಡಿಕೇರಿ ತನಕ ಕೊಡ್ತೇವೆ, ಮಡಿಕೇರಿ ಈಚೆ ಕಡೆ ನಾವು ಅಪ್ ಟು ಕುಂದಾಪುರ ತನಕ ಕೊಡ್ತೇವೆ, ಈಚೆ ಕಡೆ ಕೇರಳ ತನಕ ಕೊಡ್ತೇವೆ, ಕೇರಳ ಕಾರ್ಕಳ. ಓಕೆ, ಸೊ ನೋಡಿ, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸಂಡೇ ಬ್ಯಾಂಗ್ಳೂರಲ್ಲಿ ಇದ್ದೀನಿ, ನನ್ನ ಜೊತೆ ಇವಾಗ ಸಚಿನ್ ಇದ್ದಾನೆ ಆಸ್ ಯೂಶುವಲ್, ಪೃಥ್ವಿ, ಸಂಜನಾ ಅಂಡ್ ಪ್ರಕೃತಿ. ಪೃಥ್ವಿ ವಿದೌಟ್ ಕನ್ಸೆಂಟ್, ಪೃಥ್ವಿ ಕನ್ಸೆಂಟ್ ಕೊಟ್ಟಾಗಿದೆ ನನಗೆ. ಸೊ ಸದ್ಯಕ್ಕೆ ಲಂಚ್ ಹೋಗ್ತಿದ್ದು, ಟೈಮ್ ಆಲ್ಮೋಸ್ಟ್ 3:30 ಆಗಿದೆ ಅಂಡ್ ಸಚಿನ್ ಇನ್ನು ನಮ್ಗೆ ಲಂಚ್ ಕೊಡಿಸ್ಲಿಲ್ಲ. ಇವಾಗ ಯಶವಂತಪುರ ಹತ್ರನೇ ಇದೀವಿ. ಎಲ್ಲಿ ಹೋಗ್ತಿದ್ದೆ ಸಚಿನ್? ಯಾವ ಪ್ಲೇಸ್? ಆಂಧ್ರ ಹೌಸ್. ಪ್ರಕೃತಿ ಎಲ್ಲಿ ಹೋಗ್ತದೆ? ಸಾಗರ್ ರೆಸ್ಟೋರೆಂಟ್. ಸೊ ಹೋಗಿ ನೋಡುವ ಹೇಗಿದೆ ಅಂತ. ಸೊ ನಾವು ಬೌಲಿಂಗ್ಸ್ ಹೋಗೋ ಪ್ಲಾನ್ ಅಲ್ಲಿ ಇದ್ದೇವೆ ಊಟ ಆದ್ಮೇಲೆ, ಬಟ್ ಹೋಗ್ತೇವೆ ಇಲ್ವೋ ಗೊತ್ತಿಲ್ಲ. ಎಲ್ಲಿ ಹೋಗ್ತಿದ್ದೇವೆ? ಯಾವ್ದಾದ್ರು ಪ್ಲೇಸ್? ಅಮೀಬಾ. ಅಮೀಬಾ ಅಮೀಬಾ. ಸೊ ಸಚಿನ್ ಚಾನಲ್ ಇನ್ನು ಲೈವ್ ಆಗಿಲ್ಲ, ನಾನು ಆಲ್ಮೋಸ್ಟ್ 2 ವೀಕ್ಸ್ ಆಯ್ತು ಹೇಳಿ, ಬಟ್ ವಿಡಿಯೋಸ್ ಎಲ್ಲ ಶೂಟ್ ಮಾಡಿಟ್ಟು ಇನ್ನು ಎಡಿಟ್ ಆಗಿಲ್ಲ. ಹೆಸರೆಂತ ಚಾನಲ್ ಇದು? ಲೈಫ್ ವಿತ್ ಪ್ರಾಚೀನ್. ಲೈಫ್ ವಿತ್ ಪ್ರಾಚೀನ್. ಸಾಗರ್ ಹೋಟೆಲ್ ಬಂದಿದ್ದೇವೆ ಅಂಡ್ ಮೆನು ಈ ತರ ಕಾಣಿಸ್ತಾ ಇದೆ. ಆಪ್ಷನ್ಸ್ ಇದೆ ನೋಡುವ. ಸ್ಯಾಂಡ್ವಿಚ್ ಇದೆ, ಪಿಜ್ಜಾ ಇದೆ, ಜ್ಯೂಸ್ ಇದೆ. ಚಾಟ್ಸ್, ಚಾಟ್ಸ್ ಟ್ರೈ ಮಾಡಿ. ಚಾಟ್ಸ್ ಟ್ರೈ ಮಾಡೋಣ. ಹಾ, ಅಂಡ್ ವಿ ವಿಲ್, ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ಥಿಂಗ್ ಲೈಕ್ ರಗ್ಡಾ ಪ್ಯಾಟಿಸ್. ಓಕೆ, ಲೆಟ್ಸ್ ಟ್ರೈ. ಎಂತ ಸಚಿನ್ ನಿಮಗೆ ಎಂತ ಅದು? ಇದೆಂತ ರಗ್ಡಾ ಪ್ಯಾಟಿಸ್? ಇದೆ ರೆಡಿ. ಅಂಡ್ ಇದು ಪಾವ್? ಸೆಲ್ಫ್ ಪಾವ್. ಸೆಲ್ಫ್ ಪಾವ್ ಅಂದ್ರೆ ಅಂತ ಹೇಳು. ರಗ್ಡಾ ಪ್ಯಾಟಿಸ್ ಆಲೂಗಡ್ಡೆ ಪ್ಯಾಟಿಸ್ ಗೆ ಮಟರ್ ಇದ್ದು ಗ್ರೇವಿ ತರ ಅದನ್ನ ಹಾಕಿ ಚಾಟ್ ಮಾಡಿ ಹೇಗಿದೆ? ಗುಡ್. ಯಾ, ಐ ಥಿಂಕ್ ಸಚಿನ್ ಇಸ್ ರೈಟ್. ಇಟ್ಸ್ ಸಾಲ್ಟಿ, ಇಟ್ಸ್ ತುಂಬಾ ಸಾಲ್ಟಿ ಆಗಿದೆ ರಗ್ಡಾ ಪ್ಯಾಟಿಸ್. ನಾನು ಸೇವಪುರಿ ಆರ್ಡರ್ ಮಾಡಿದ್ದೇನೆ ಅಂಡ್ ಈ ತರ ಕಾಣಿಸ್ತಾ ಇದೆ. ಸೇವಪುರಿ ಚೆನ್ನಾಗಿದೆ. ಮಿಸಲ್ ಪಾವ್ ಎಡ್ಡೆ ಇತ್ತು. ಇದು ಒಂದು ಬಾರಿ ಒಳ್ಳೆ ಕಾಣ್ತಾ ಉಂಟು. ಎಂತ ಇದು? ಹೇಗೆ ಉಂಟು ಸಚಿನ್? ಇದು ಒಳ್ಳೇದು. ಮ್ಯಾಂಗೋ ರಸಾಯನ. ಸಾಗರ್ ಹೋಟೆಲ್ ಇಂದ ತಿಂದಾಯ್ತು. ಸೊ ನನಗೆ ಪರ್ಟಿಕ್ಯುಲರ್ ಆಗಿ ಮಸಾಲೆ ದೋಸೆ ಇಷ್ಟ ಆಯ್ತು. ಬೇರೆ ಅವ್ರಿಗೆ ಏನೇನು ಇಷ್ಟ ಆಯ್ತು? ಸೊ ನೆಕ್ಸ್ಟ್ ಇವಾಗ ಹೋಗ್ತಾ ಇದ್ದೇವೆ ಒರಾಯನ್ ಮಾಲ್ಗೆ. ಬೌಲಿಂಗ್ ಆಡ್ಲಿಕ್ಕೆ ಬಂದಿದ್ದೆ, ಬಟ್ ಬೌಲಿಂಗ್ ಇಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೆ. ಇವಾಗ 11:30 ಆಯ್ತು. ನಾನು ಆಕ್ಚುಲಿ ನಂದು ಫ್ಲೈಟ್ ಡೆನ್ಮಾರ್ಕ್ಗೆ ಬೆಳಗ್ಗೆ 4 ಗಂಟೆ ಇದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ ಆ್ಯಂಡ್ ಸಚಿನ್ ನನ್ನ ಡ್ರಾಪ್ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಪ್ರಕೃತಿ ಇದ್ದಾಳೆ, ಕಾಣಿಸ್ತಾ ಇದ್ದಾಳೆ ಗೊತ್ತಿಲ್ಲ, ಹಿಂದೆ ಇದ್ದಾಳೆ, ನಿದ್ದೆ ಕಣ್ಣಲ್ಲಿ ಇದ್ದಾಳೆ. ಸೊ ಹೋಗುವ. ಸೊ ನನ್ನ ಫ್ಲೈಟ್ ಹೇಳಿದಾಗ 4:30 ಇರೋದು. ಸೊ 12:30 ಇರಬೇಕಾಗಿತ್ತು, ಬಟ್ ಬೇಗನೆ ಹೋಗ್ತಾ ಇದ್ವಿ. ಥ್ಯಾಂಕ್ಸ್ ಅಗೈನ್ ಸಚಿನ್, ಥ್ಯಾಂಕ್ಸ್ ಫಾರ್ ಯರ್ ಸರ್ವಿಸ್. ಆಮೇಲೆ ಸಚಿನ್ ಥೈಲ್ಯಾಂಡ್ ಟ್ರಿಪ್ ಅರೇಂಜ್ ಮಾಡ್ತಾ ಇದ್ದಾನೆ, ಗ್ರೂಪ್ ಟೂರ್, ಗ್ರೂಪ್ ಟೂರ್ ಫೆಬ್ರವರಿಗೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲ ಡೀಟೇಲ್ಸ್ ಕಳಿಸಿ.
ಸೊ ಎಲ್ಲ ನನ್ನ ಕರ್ಕೊಂಡು ಹೋಗ್ತಾರೆ. ಐಟನರಿ ಕಳಿಸ್ತೇನೆ, ಐಟನರಿ ಕಳಿಸ್ತೇನೆ. ಸೊ ಅವನು ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಹಾಕಿರ್ತಾನೆ. ಗ್ರೂಪ್ ಟೂರ್ ತುಂಬ ಚೆನ್ನಾಗಿ ಐಟನರಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೇಗೆ ಕರ್ಕೊಂಡು ಹೋಗ್ತೀರ? ಎಸ್ ಎಸ್. ಏರ್ಪೋರ್ಟ್ ಗೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಟೈಮ್ ಇವಾಗ 12:30. ಅಂಡ್ ಟ್ಯಾಕ್ ಸಚಿನ್ ಮತ್ತೆ ಪ್ರಕೃತಿ ಇನ್ನೊಮ್ಮೆ ಸಿಗುವ ಸಿಗುವ ಆಮೇಲೆ ಚಾನೆಲ್ ಲೈವ್ ಆಗ್ತದಲ್ಲ. ಎಸ್ ಎಸ್. ಸೊ ಅದಕ್ಕೆ T2 ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಪಾರ್ಕಿಂಗ್. ಸೊ ಅಲ್ಲಿ ಇಳಿದು ಹೋಗುವ. ಸೊ ಎಮಿರೇಟ್ಸ್ ಕೌಂಟರ್ಗೆ ರೀಚ್ ಆಗಿದ್ದೀನಿ, ಬಟ್ ಇನ್ನು ಕೌಂಟರ್ ಓಪನ್ ಆಗಿಲ್ಲ. ಬಟ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ ಬ್ಯಾಕ್ ಡ್ರಾಪ್ ಲೊಕೇಶನಲ್ಲಿ. ಸೊ ಸದ್ಯಕ್ಕೆ ಎಮಿರೇಟ್ಸ್ ಕೌಂಟರ್ ಓಪನ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಯಿತು ಬ್ಯಾಗೇಜ್ ಡ್ರಾಪ್ ಇನ್ ಮತ್ತು ಸೆಕ್ಯೂರಿಟಿ ಎಲ್ಲ ಈ ಕಂಪ್ಲೀಟ್ ಆಗಿ ಇವಾಗ ಗೇಟ್ ಕಡೆ ಹೋಗಬೇಕು. ಬ್ಯಾಂಗ್ಳೂರು ಏರ್ಪೋರ್ಟ್ T2 ಟರ್ಮಿನಲ್ ಆಸ್ ಯೂಶುವಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಲೈಟ್ಸ್ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ. ಸೊ ಇವಾಗ ಟೈಮ್ 2 ಗಂಟೆ ಆಗಿದೆ. ಸೊ ಇನ್ನು 2.5 hours ವೆಯ್ಟ್ ಮಾಡಬೇಕು. ಸೊ ನಾನು ನನ್ನ ಗೇಟ್ಗೆ ಹೋಗಿ ವೆಯ್ಟ್ ಮಾಡ್ತೀನಿ, ಅದರ್ವೈಸ್ ಏರ್ಪೋರ್ಟ್ ಈ ಥರ ಕಾಣ್ತದೆ. ಸೊ ಫೈನಲಿ ಇವಾಗ 12:30 ಆಗಿದೆ ಆ್ಯಂಡ್ ನಾನು ಕೋಪನ್ ಹೇಗನಲ್ಲಿ ರೀಚ್ ಆಗಿದ್ದೀನಿ. ಇವಾಗ ಸುತ್ತಿ ಬರ್ತಾಳೆ ಹೇಳಿದಾಳೆ. ಸೊ ಆ್ಯಂಡ್ ಚಳಿನೂ ಜಾಸ್ತಿ ಇದೆ ಇವತ್ತು. ಇವಾಗ 11 degrees ಇದೆ, ಬಟ್ ನಾನು ನಾರ್ಮಲ್ ಜಾಕೆಟ್ ತರಲಿಲ್ಲ, ಇಂಡಿಯಾದಲ್ಲಿ ಒಂದು ಜಾಕೆಟ್ ತೊಗೊಂಬಂದಿದ್ದೆ ಎಮರ್ಜೆನ್ಸಿಗೆ ಅಂತ. ಸೊ ಚಳಿ ಅಂತೂ ಇದೆ, ಹೊರಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಸೊ ಫೈನಲಿ ಕೋಪನ್ ಹೇಗನ್ ಲ್ಯಾಂಡೆಡ್. ಇವಾಗ ಟೈಮು 1:00 ಆಗಿದೆ ಆ್ಯಂಡ್ ಶ್ರುತಿ ನಾನು ಪಿಕ್ ಮಾಡ್ಲಿಕ್ಕೆ ಬಂದು ಹೇಳೆ. ಸಿಂಬಾನು ಗುಯಿಂಗ್ ಗುಯಿಂಗ್ ಮಾಡ್ತಿದ್ದಾರೆ. ಸಿಂಬ ಮಿಸ್ ಮಾಡಿದ್ದೀನಿ ನನ್ನನ್ನು? ಮಿಸ್ ಮಾಡಿದ್ದೆ ನೀನು ನನ್ನನ್ನು? ಹಾಂ ಹೌದಾ, ಮಿಸ್ ಮಾಡಿದ್ಯಾ? ಥ್ಯಾಂಕ್ ಯು ಸಿಂಬ, ತುಂಬ ಮುಚ್ಚಿ ಮುಚ್ಚಿ ಮಾಡಿದ್ವಿ. ಸೊ ಈಗ ಸದ್ಯಕ್ಕೆ ಮನೆ ಕಡೆ ಹೋಗ್ತಾ ಇದ್ದೇವೆ. ಗಮ್ಮತ್ ಮಾಡಿದ್ಯಾ? ಫುಲ್ಲು ಸುತ್ತಾಡ್ತೀವಿ ಅಂತ ಹೇಳಿ 18 ಎಂತೆಲ್ಲ ಮಾಡಿದೆ? ಫುಲ್ಲು ಸುತ್ತಾಡಿದ್ವಿ. ತಿಳ್ಕೊಬೇಕಲ್ಲ, ನಮ್ ಹೊಸ ಏರಿಯಾನ ನಾವು ಫುಲ್ಲು ಹಂಗೆ ಸುತ್ತಾಡಿದ್ವಿ. ಎಂತ ಸುತ್ತಾಡಿದ್ ನೀ ಹೋದ ತಕ್ಷಣ ಇವನ್ ಬಿದ್ದ ಏಟ್ ಮಾಡ್ಕೊಂಡ. ಆಮೇಲೆ ಅವನನ್ನ ಎಮರ್ಜೆನ್ಸಿ ರೂಮ್ ಕರ್ಕೊಂಡು ಹೋದೆ. ಆಮೇಲೆ ಫ್ರಾಕ್ಚರ್ ಆಗಿದೆ ಚೂರು, ಕ್ಲಾ ಹೋಗಿದೆ ಚೂರು ಅಂತ ಹೇಳಿ ಎಲ್ಲ ತೆಗೆದ್ರು. ಆಮೇಲೆ ಅವನ ಶುಶ್ರೂಷೆಯಲ್ಲೇ ಇದ್ದೆ. ಆಫೀಸಿಗೆ ಒಂದಿನ ಬಿಟ್ಟು ಹೋಗೋಣ ಅನ್ಕೊಂಡಿದ್ದು, ಕೊನೆಗೆ ಫ್ಲಾಪ್ ಶೋ ಆಯ್ತು. ಏನು ಮಾಡ್ತೀನಿ. ಆ್ಯಂಡ್ ಇವತ್ತು ಟೆಂಪರೇಚರ್ ಇಲ್ಲಿದ್ದು 11 degrees. ಮೇಲೆ ಲ್ಯಾಂಡ್ ಆಗೋದಿಗೆ ಒಳ್ಳೆ ಬಿಸಿಲು ಇತ್ತು, ಈಗ 11-12 degrees ಇದೆ. ಸೊ ಸದ್ಯಕ್ಕೆ ಮನೆಗೆ ಹೋಗ್ತಿದ್ದೀವಿ ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಏನಾದರೂ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್. ನಿಮ್ಮ ಬಾಯ್ ಹೇಳ.